ನಮಸ್ಕಾರ ಎಲ್ರಿಗೂ. ಗ್ರಹ ಟೈಮ್ನಲ್ಲಿ ಹಾಲು, ನೀರು ಹಾಗೂ ಮುಂತಾದ ಊಟದ ವಸ್ತುಗಳಿಗೆ ದರ್ಬೆ ಹಾಕಿ ಅಂತ ಮನೆ ಹಿರಿಯರು ಹೇಳತ್ ನಾವು ಕೇಳಿದೀವಿ. ಆದರೆ ಅದರ ಹಿಂದೆ ಇರೋ ವೈಜ್ಞಾನಿಕ ಕಾರಣ ನೀವು ತಿಳಿಯಲೇಬೇಕು. ಬನ್ನಿ ನೋಡೋಣ. ಅದಕ್ಕೂ ಮುನ್ನ AR ಭಾರ್ಗವ ಚಾನೆಲ್ನ ಖಂಡಿತ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಗ್ರಹಣದ ಸಮಯದಲ್ಲಿ ಭೂಮಿ ಮೇಲಿರುವ ಸೂರ್ಯನ ಕಿರಣಗಳು ಮತ್ತು ಅದರ ತೀವ್ರತೆ ಬದಲಾಗಿರುತ್ತೆ. ವಿಶೇಷವಾಗಿ ತಮ್ಮ ನೈಸರ್ಗಿಕ ಅಂದರೆ ನ್ಯಾಚುರಲ್ ಸೋಂಕು ನಿವಾರಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾದ ಅಲ್ಟ್ರಾ ವಯೊಲೆಟ್ ರೇಸ್ ಗ್ರಹಣದ ಸಮಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇರೋದಿಲ್ಲ. ಈ ಗ್ರಹಣದ ಸಮಯದಲ್ಲಿ ಆಹಾರ ಪದಾರ್ಥಗಳಲ್ಲಿ ಫಂಗಸ್ ಬೆಳವಣಿಗೆ ತುಂಬ ಸುಲಭವಾಗುತ್ತೆ. ಅಂತಹ ಆಹಾರ ನಾವು ಸೇವನೆ ಮಾಡಲು ಸೂಕ್ತ ಆಗಿರೋದಿಲ್ಲ. ಹಾಗಾಗಿ ನಿರ್ದಿಷ್ಟ ಸಂದರ್ಭಗಳಲ್ಲಿ ದರ್ಬೆಯನ್ನ ನೈಸರ್ಗಿಕ ಸೋಂಕು ನಿವಾರಕವಾಗಿ ಬಳಸಲಾಗುತ್ತದೆ. ದರ್ಬೆಯನ್ನ ಕುಶಾ ಹುಲ್ಲು ಅಂತಾನೂ ಕರೀತಾರೆ. ಕುಶಾ ಹುಲ್ಲು ಅದರ ಉತ್ತಮ ಇನ್ಸುಲೇಷನ್ ಗುಣಗಳಿಂದ ಹೊಂದಿರುತ್ತದೆ. ಈ ಕುಶಾ ಚಾಪೆ ಮೇಲೆ ಕುಳಿತು ಮಂತ್ರಗಳನ್ನ ಪಠಿಸೋದ್ರಿಂದ ಯಾವಾಗಲೂ ಉತ್ತಮ ಫಲಿತಾಂಶಗಳನ್ನ ಅದು ತರುತ್ತೆ ಅಂತ ನಂಬಲಾಗಿದೆ. ದರ್ಬೆ ವಿದ್ಯುತ್ ಅಪಘಾತಗಳಿಂದ ನಮ್ಮನ್ನ ರಕ್ಷಿಸುತ್ತೆ ಅಂತಾನು ಹೇಳ್ತಾರೆ. ಶುಭ ಕಾರ್ಯಗಳಲ್ಲಿ ಹಾಗೂ ಅಶುಭ ಕಾರ್ಯಗಳಲ್ಲಿ ಕೂಡ ದರ್ಬೆಯನ್ನ ಪವಿತ್ರ ಎಂದು ಕೈಬೆರಳಿಗೆ ಧರಿಸಿ ಪೂಜೆಗಳನ್ನ ಮಾಡುತ್ತಾರೆ. ಪವಿತ್ರವನ್ನ ಉಂಗುರದ ಬೆರಳಿಗೆ ಧರಿಸಿ ನಾವು ಪೂರಾ ಶಕ್ತಿ ಪಡಿತೀವಿ ಅಂತ ನಂಬಲಾಗಿದೆ. ನಾವು ಜೀವನವನ್ನ ಶಕ್ತಿ, ತೇಜಸ್ಸು ಮತ್ತು ಖ್ಯಾತಿ ಪಡೆಯುವ ಸೂರ್ಯ ಉಂಗುರದ ಬೆರಳಿನಲ್ಲಿ ನೆಲೆಸಿರುತ್ತಾನೆ ಮತ್ತು ಅದನ್ನು ನಾವು ವ್ಯರ್ಥ ಮಾಡಬಾರದು ಎಂದು ನಂಬಿ ದರ್ಬೆಯನ್ನು ಪವಿತ್ರವೆಂದು ಪರಿಗಣಿಸಿ ಅದನ್ನು ಉಂಗುರದ ಬೆರಳಿಗೆ ಧರಿಸುತ್ತೇವೆ. ಅಥರ್ವವೇದ, ಭಾಗವತ ಪುರಾಣ ಇಂತಹ ಅತ್ಯುನ್ನತ ವೇದ ಪುರಾಣಗಳಲ್ಲಿ ದರ್ಬೆ ಅಥವಾ ಕುಶಾ ಹುಲ್ಲಿನ ಉಪಯೋಗ ಮತ್ತು ಅದರ ಲಾಭವನ್ನ ಇನ್ನೂ ವಿಸ್ತಾರವಾಗಿ ಈ ಪುರಾಣಗಳಲ್ಲಿ ಬರೆದಿದೆ. ನಾವು ಇಂತಹ ವೈಜ್ಞಾನಿಕ ಹಿನ್ನೆಲೆ ಇರುವ ಸಂಪ್ರದಾಯದವರು ಎಂದು ಹೇಳಲು ನಮಗೆ ಹೆಮ್ಮೆ ಆಗುತ್ತೆ ಅಲ್ವಾ? ಈ ವಿಷಯ ನಿಮಗೆ ಇಷ್ಟವಾದಲ್ಲಿ AR ಭಾರ್ಗವ ಚಾನೆಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಿಳಿಸಿ.